ಇವತ್ತು ಸಿದ್ದರಾಮೋತ್ಸವ ಮೂರನೇ ತಾರೀಕಿಗೆ ಮಾಡುವ ಉದ್ದೇಶ ಏನಂದ್ರೆ, ಸಿದ್ದರಾಮಯ್ಯನವರಿಗೆ ಇಡೀ ಕರ್ನಾಟಕವೇ ಗುರುತಿಸ್ತೈತಿ. ಇನ್ನೊಂದು ವಿಷಯ, ಇವತ್ತು ಸಿದ್ದರಾಮಯ್ಯನವರು ಏನನ್ನೋದು ಗುರುತಿಸೋ ವಿಷಯ ಏನಂದರೆ, ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರನ್ನು ಇವತ್ತು ಗುರುತಿಸಿದವರೇ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಯೋಜನೆ ತರಲಿ ಅದು ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಸಲುವಾಗಿ ತಂದಾರ. ಇವು ಉಳುಕಿದ ಯಾವುದೇ ಶ್ರೀಮಂತರ ಸಲುವಾಗಿ ಮಾಡಿಲ್ಲ. ಇನ್ನೊಂದು ಅನ್ನಭಾಗ್ಯನ ತಂದಾರ, ಪ್ರತಿಯೊಬ್ಬರಿಗೂ ಕೊಟ್ಟರ. ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕಂತೇಳಿ ಪ್ರತಿಯೊಬ್ಬರದು ಉದ್ದೇಶ ಐತಿ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಪ್ರೆಸೆಂಟ್ ವಿರೋಧ ಪಕ್ಷದ ನಾಯಕರುಗಳು ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಪಕ್ಷಾತೀತ ನಾಯಕ, ಮತ್ತು ಏನಪ್ಪಾ ಅಂದರೆ ಒಂದು ಜಾತಿ ಕೋಮಿಗಾಗಿ ದುಡಿಯದೆ ಇಡೀ ಏನಪ್ಪಾ ಅಂತಂದರೆ ಒಂದು ಸಮಾಜವಾದದ ಮೇಲೆ ಅವರು ಏನಪ್ಪಾ ಅಂತ ಆಡಳಿತ ನಡೆಸಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆ, ದೇಶದ ಜನತೆ ನೋಡಿದೆ. ಅವರಿಗೆ ಆ ಕಾರಣಕ್ಕಾಗಿಯೇ ಹಲವಾರು ರಾಜ್ಯಗಳು ಕರೆದವರು ಗೌರವವನ್ನು ಕೂಡ ಸಲ್ಲಿಸಿದ್ದಾವೆ. ಈಗಾಗಲೇ ತಮಿಳುನಾಡು ಸರ್ಕಾರ ಅವ್ರಿಗೆ ಏನಪ್ಪಾ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರ ಅಲ್ಲಿಯ ಒಂದು ಪಕ್ಷ ಅವರನ್ನು ಗೌರವಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಂದರೆ ದೇಶ ಎದುರಿಸುವಂತಹ ಹಲವಾರು ಸಂಕಷ್ಟಗಳಲ್ಲಿ ಸಿದ್ದರಾಮಯ್ಯ ಮತ್ತೆ ಮತ್ತೆ ನೆನಪಿಗೆ ಬರ್ತಾರೆ. ಯಾವ ವಿವಿಧ ಬೇರೆ ಬೇರೆ ಪಕ್ಷಗಳಿಗೆ ಮತ್ತು ಬೇರೆ ಬೇರೆ ಧರ್ಮದವರಿಗೆ, ಬೇರೆ ಬೇರೆ ಜಾತಿಯ ನಾಯಕರುಗಳಿಗೆ, ಬೇರೆ ಬೇರೆ ಮತೀಯ ನಾಯಕರುಗಳಿಗೆ ಸಿದ್ದರಾಮಯ್ಯ ನೆನಪಾಗ್ತಾರೆ. ಯಾಕಪ್ಪ ಅಂತಂದರೆ ಅವರು ಪಕ್ಷಾತೀತ ನಾಯಕ, ಧರ್ಮಾತೀತ ನಾಯಕ, ಮತ್ತು ಜನ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸಿರ್ತಕ್ಕಂತಹ ನಾಯಕ. ಇಂಥ ನಾಯಕರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಅಂತಕ್ಕಂಥ ಕಾರಣಕ್ಕಾಗಿ ಅವರ ಅಮೃತ ಮಹೋತ್ಸವವನ್ನು ಈ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಾಡಿಗೆ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಏನಪ್ಪಾ ಅಂತ ಹೆಮ್ಮೆ ತರ್ತಕ್ಕಂಥ ವಿಷಯ. ರೂಪದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸಮಾಜಕ್ಕೆ ಏನು ಸಮಾಜದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ತಿಳಿದುಕೊಂಡು ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿವರೆಗೆ ರಾಜಕೀಯದಲ್ಲಿ ಬೆಳೆದು ಇವತ್ತು ಸಾಮಾನ್ಯರಿಗೆ, ಹಿಂದುಳಿದವರಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡುವ ಮೂಲಕ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ತೆಗೆದುಕೊಳ್ಳದೆ ಒಂದು ರಾಜಕಾರಣ ಮಾಡಿದಂಥ ಒಬ್ಬ ಮಹಾನ್ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಮಾನ್ಯ ಸಿದ್ದರಾಮಯ್ಯಜಿಯವರು ಅವರು ಕರ್ನಾಟಕಕ್ಕೆ 2013ರಲ್ಲಿ ಕೊಟ್ಟಂಥ 165 ಭರವಸೆಗಳಲ್ಲಿ 165 ಭರವಸೆಗಳನ್ನು ಈಡೇರಿಸಿದಂಥ ಒಬ್ಬ ಮಹಾನ್ ನಾಯಕ. ಅಷ್ಟೇ ಅಲ್ಲ, ದೇವರಾಜ ಅರಸರನ್ನು ಆಡಳಿತವನ್ನು ಮೀರಿಸುವಂಥ ಒಂದು ರಾಜಕೀಯ ಚತುರತೆಯನ್ನು ತೋರಿದಂಥ ಒಬ್ಬ ಮಹಾನ್ ನಾಯಕ ಅಂಥೇಳಿ ನಾವು ಹೇಳ್ಬೋದು. ಅವರಿಗೆ ಈ ಸಂದರ್ಭದಲ್ಲಿ ಆ ದೇವರು ಇನ್ನೂ ಹೆಚ್ಚು ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳನ್ನು ನಮ್ಮ ಪಕ್ಷ ಆಗಲಿ ಜನತೆಯಿಂದ ಅವರಿಗೆ ಸಾಕಷ್ಟು ಒಂದು ಸಹಕಾರ ಸಿಗಲಿ ಅಂಥೇಳಿ ಈ ಮೂಲಕ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಹೇಳೋದಾದರೆ, ನಾ ಕಂಡ ಒಂದು ಅದ್ಭುತ ಮುಖ್ಯಮಂತ್ರಿಯವರು. ಅವ್ರು ಮಾಡಿದಂಥ ಕೆಲಸಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ ಹಾಗೂ ಶಾದಿ ಭಾಗ್ಯ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಒಂದು ಸ್ಥಾನಮಾನ ಇರಬೇಕು ಅಂತ ನಮಗೋಸ್ಕರನೇ ದುಡಿತಾ ಇರೋದು ಜೀವ ಅದು. ಹೀಗಾಗಿ ನಮಗೆ ಮುಂದೆ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಬೇಕಪ್ಪ ಅಂತಂತಂದರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ನಮ್ಮದೊಂದು ಅನಿಸಿಕೆ. ಸಿದ್ದರಾಮಯ್ಯ ಅವರು ನಮ್ಮ ಕಂಡ ಒಳ್ಳೆಯ ರಾಜಕಾರಣಿ. ಅವರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಬೇರೆ ರಾಜಕಾರಣಿಗಂತೂ ಅವರು ಸ್ವಲ್ಪ ಸ್ಪೆಷಲ್. ಅವರು ಬೇರೆ ಬಡಬಗರಿಗೆಲ್ಲ ಎಷ್ಟೋ ಅನ್ನಭಾಗ್ಯ ಎಷ್ಟೋ ಇದು ಕೊಟ್ಟಿದ್ದಾರೆ. ತುಂಬ ಅವರು ಒಳ್ಳೆಯ ರಾಜಕಾರಣಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.